ಗೌರಿಬಿದನೂರು ಮತ್ತು ಚಿಕ್ಕಬಳ್ಳಾಪುರಕ್ಕೆ ಹೋಗುವ ಮಾರ್ಗದೊಳಗೆ ಬರುವಂತಹ ಒಂದು ಕ್ಷೇತ್ರ ಇದು. ಈ ದೇವಸ್ಥಾನ ಸುಮಾರು 450 ವರ್ಷ ಹಳೆ. ಮತ್ಸ್ಯಾವತಾರದಲ್ಲಿರುವಂತಹ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ. ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಈ ಸರಣಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚೇನಹಳ್ಳಿ ಹತ್ರ ಒಂದು ಪೋಷಟ್ಟಿಹಳ್ಳಿ ಅಂತ, ಅಲ್ಲಿಯ ಹನುಮಂತ ದೇವರ ಚರಿತ್ರೆಯನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಗೌರಿಬಿದನೂರು ಮತ್ತು ಚಿಕ್ಕಬಳ್ಳಾಪುರಕ್ಕೆ ಹೋಗುವ ಮಾರ್ಗದೊಳಗೆ ಬರುವಂಥ ಒಂದು ಕ್ಷೇತ್ರ ಇದು. ಮಂಚೇನಹಳ್ಳಿ ಹನುಮಂತ ದೇವರು ಅಥವಾ ಪೋಷಟ್ಟಿಹಳ್ಳಿ ಹನುಮಂತ ದೇವರು ಅಂತ. ವಿಶೇಷ ಅಂದರೆ ಮತ್ಸ್ಯಾವತಾರದಲ್ಲಿರುವಂಥ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಅಂತ. ಅಂದರೆ ಊರ ಕೆಳಗಿನ ಪೇಟೆ ಒಳಗೆ ಲಕ್ಷ್ಮೀ ಪ್ರಸನ್ನ ಮತ್ಸ್ಯಾವತಾರಿ ಹನುಮಂತ ದೇವರ ಗುಡಿ ಅಂತ. ಈ ದೇವಸ್ಥಾನ ಸುಮಾರು 450 ವರ್ಷ ಹಳೆಯದು. ಅಂದರೆ ಮೂರ್ತಿ ಸುಮಾರು 450 ವರ್ಷ ಹಳೆಯದಾಗಿದ್ದು 7.5 ಅಡಿ ಎತ್ತರ, 5 ಅಡಿ ಅಗಲದ ಒಂದು ಭವ್ಯವಾದ ಮೂರ್ತಿ. ಬಲಭಾಗದೊಳಗ ಚಕ್ರ, ಎಡಭಾಗದೊಳಗ ಪದ್ಮ ಮತ್ತು ಹನುಮಂತ ದೇವರ ಪಾದದ ಅಡಿಯೊಳಗ ಕಪಿರಾಯರ ಚಿತ್ರಗಳು. ಇನ್ನೊಂದು ವಿಶೇಷತೆ ಏನಪ್ಪ ಈ ಹನುಮಂತ ದೇವರ ದೇವಸ್ಥಾನದ್ದು ಅಂತಂದರೆ, ಪ್ರಾಂಗಣದೊಳಗಿರುವಂತಹ ಮೇಲ್ಛಾವಣಿ ಮೇಲೆ ಒಂದು ಸ್ವಯಂ ಉದ್ಭವವಾದಂಥ ಮತ್ಸ್ಯಾವತಾರದಲ್ಲಿರುವ ಅವರ ಮೂರ್ತಿ ಅದು. ಈ ಮೂರ್ತಿಯ ಇನ್ನೂ ಒಂದು ವಿಶೇಷ ಏನಪ್ಪ ಅಂದರೆ, ಇದು ದಿನದಿಂದ ದಿನಕ್ಕೆ ಉಪಲಿಕ್ಕತ್ತದ ಅಂಥೇಳಿ ಅಲ್ಲಿನ ಜನ ಅಂತಾರೆ. ಆದರೆ ಬಹಳ ಜಾಗೃತ ಸ್ಥಳ ಇದು ಆಗಿದ್ದು, ಭಕ್ತರ ಮನೋಭಿಲಾಷೆಗಳು ಯಾವುದೇ ಥರದ್ದಿದ್ರೆ, ವಿವಾಹ, ಮದುವೆ ಅಥವಾ ಮುಂಜುವೆ, ಅದನ್ನು ಹೊರತುಪಡಿಸಿ ಆಸ್ತಿ ವ್ಯವಹಾರ, ಕೋರ್ಟು ಕಚೇರಿ ವ್ಯವಹಾರ, ಮಕ್ಕಳು ಆಗಿಲ್ಲ ಅಂದರೆ, ಯಾವುದೇ ಒಂದು ಅಭಿಲಾಷೆಯನ್ನು ಇಟ್ಟುಕೊಂಡು ಈ ಹನುಮಂತ ದೇವರ ಸೇವೆಯನ್ನು ಮಾಡಿದಾಗ ಖಂಡಿತ ಅದಕ್ಕೆ ಫಲ ಸಿಗ್ತದೆ ಅಂಥೇಳಿ ಹೇಳ್ತಾರೆ. ಇಂತಹ ಒಂದು ಹನುಮಂತ ದೇವರು ಇರೋ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಒಳಗೆ ಇನ್ನೂ ಎರಡು ಇಷ್ಟೇ ಜಾಗೃತ ಕ್ಷೇತ್ರಗಳು ಅವ. ಒಂದು ಗೌಡಗೆರೆ ಅನ್ನೋ ಗ್ರಾಮದೊಳಗೆ ಮತ್ತು ಇನ್ನೊಂದು ಗೊಲ್ಲರಹಳ್ಳಿ ಅನ್ನೋ ಗ್ರಾಮದೊಳಗೆ ದೇವಸ್ಥಾನಗಳವ. ಅವು ಆಂಜನೇಯ ಸ್ವಾಮಿ ದೇವಸ್ಥಾನಗಳು. ಇವು ಅಷ್ಟೇ ಹಳೆಯದಾದದ್ದು ಅಂತೇಳಿ ಹೇಳ್ತಾರೆ. ಆತ್ಮೀಯರೇ, ಇವತ್ತು ನಾವು ಪೋಷಟ್ಟಿಹಳ್ಳಿ ಹನುಮಂತ ದೇವರು ಅಂದರೆ ಲಕ್ಷ್ಮೀ ಪ್ರಸನ್ನ ದಕ್ಷಿಣಾಭಿಮುಖಿ ಆಂಜನೇಯ ಸ್ವಾಮಿ ಪೋಷಟ್ಟಿಹಳ್ಳಿ ಇವರ ಲಘು ಚರಿತ್ರೆಯನ್ನು ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನೂ ಒಬ್ಬ ಹನುಮಂತ ದೇವರ ಲಘು ಚರಿತ್ರೆಯನ್ನು ತಗೊಂಡು ತಮ್ಮನ್ನು ಮತ್ತೆ ಕಾಣ್ತೀನಿ. ಅಲ್ಲಿಯ ತನಕ ನಮಸ್ಕಾರ.